ಸಮಸ್ತ ನಾಡಿನ ಜನತೆಗೆ ನಮಸ್ಕಾರ. ನಾನು ಜರ್ನಲಿಸ್ಟ್ ಶಿವಕುಮಾರ್ ಮಾತಾಡ್ತಾ ಇರೋದು. ಮನೆ ಮನೆಗೂ ಮಣ್ಣಿನ ಗಣಪ ಅಭಿಯಾನ ಈಗಾಗಲೇ ಅನೇಕ ವರ್ಷಗಳಿಂದ ರಾಧಾಕೃಷ್ಣ ಕುಲಕರ್ಣಿಯವರು ಹಾಗೆ ಅವರ ತಂಡ ಈ ಸೇಡಂ ತಾಲೂಕಿನಲ್ಲಿ ಮಾಡ್ತಾ ಬಂದಿದೆ. ಅದಕ್ಕೆ ಪೂರಕವಾಗಿ ಮತ್ತೆ ಪ್ರತಿ ವರ್ಷ ಮಣ್ಣಿನ ಗಣಪನ ಪ್ರತಿಷ್ಠಾಪನೆ ಭಾಳಷ್ಟು ಏರುಗತೆಯಲ್ಲೇ ಸಾಗಿದೆ ಅಂತ ಹೇಳ್ಬೋದು. ಪ್ರಕೃತಿ ನಮಗೆ ಭಾಳಷ್ಟು ಸೌಕರ್ಯಗಳನ್ನು ಕೊಟ್ಟಿದೆ. ಗಾಳಿಯಾಗಿರಲಿ, ನೀರಾಗಿರಲಿ, ಮಣ್ಣಾಗಿರಲಿ, ಪ್ರತಿಯೊಂದನ್ನು ಸಹ ನಮಗೆ ನೈಸರ್ಗಿಕ ದತ್ತವಾಗಿ ನೀಡುವ ಮೂಲಕ ನಮ್ಮ ಆರೋಗ್ಯ, ನಮ್ಮ ಮಕ್ಕಳ ಆರೋಗ್ಯ, ಇಡೀ ಸಮಾಜದ ಸ್ವಾಸ್ಥ್ಯ, ಪ್ರಾಣಿ ಸಂಕುಲವನ್ನು ಕಾಪಾಡ್ತಕ್ಕಂಥ ಕೆಲಸ ಇವತ್ತು ಪ್ರಕೃತಿ ಮಾಡ್ತಾ ಇದೆ. ಆದರೆ ನಮ್ಗೆ ಇಷ್ಟೆಲ್ಲ ಕಾಣಿಕೆ ಕೊಟ್ಟಂಥ ಪ್ರಕೃತಿಗೆ ನಾವು ಮಾನವರಾದವರು ಏನು ಕೊಟ್ಟಿದ್ದೀವಿ ಅಂತಕ್ಕಂಥದ್ದು ಬಹಳ ದೊಡ್ಡ ಯಕ್ಷಪ್ರಶ್ನೆ ಆಗಿದೆ. ಅದಕ್ಕಾಗಿ ಪ್ರತಿಯೊಬ್ಬರು ಈ ಗಣೇಶ ಹಬ್ಬವನ್ನು ಧಾರ್ಮಿಕವಾಗಿ ಪ್ರೀತಿ ಭಕ್ತಿಯಿಂದ ನೀವು ಮಾಡಬೇಕಾಗಿದ್ದಲ್ಲಿ ದಯವಿಟ್ಟು ಮಣ್ಣಿನ ಗಣಪನನ್ನು ಪ್ರತಿ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ, ಜೊತೆಗೆ ಸಾವಯವ ಗೊಬ್ಬರವನ್ನು ಬಳಸುವ ಮೂಲಕ ಪ್ರಕೃತಿಯನ್ನು ನಿಸರ್ಗದತ್ತ ಶಕ್ತಿಯನ್ನು ಕಾಪಾಡಬೇಕು ಅಂತೇಳಿ ನಾನು ಈ ಮೂಲಕ ಕೋರ್ತೇನೆ.